ತುಳುನಾಡಿನ ಹೆಸರಾಂತ ದೈವ ಪಂಜುರ್ಲಿ ಕಾಂತಾರ ಸಿನಿಮಾ ಮೂಲಕ ದೇಶಾದ್ಯಂತ ಈ ದೈವದ ಶಕ್ತಿಯ ಬಗ್ಗೆ ಜನರಿಗೆ ಅರಿವಾಗಿತ್ತು ಆದರೆ ಕಾಂತಾರ ಸಿನಿಮಾ ಬಳಿಕ ತುಳುನಾಡಿನ ದೈವಗಳಿಗೆ ಅನೇಕ ರೀತಿಯ ಧಕ್ಕೆ ಉಂಟಾಗುವ ಪ್ರಸಂಗಗಳು ಅನೇಕ ಕಡೆಗಳಲ್ಲಿ ನಡೀತಾನೆ ಇತ್ತು ಈ ಬಗ್ಗೆ ಕರಾವಳಿಯ ಜನರು ಹಲವೆಡೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಇಷ್ಟು ದಿನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪಂಚುರ್ಲಿಯ ವೇಷಭೂಷಣವನ್ನ ಹಾಕಿ ಅಪಮಾನ ಮಾಡಲಾಗ್ತಾ ಇತ್ತು ಆದ್ರೀಗ ಒಂದು ಹೆಜ್ಜೆ ಮುಂದೆ ಹೋದಂತೆ ದೈವದ ಹೆಸರಿಗೆ ಧಕ್ಕೆ ತರುವಂತಹ ವಿಚಾರವೊಂದು ಕರ್ನಾಟಕ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹಂದಿ ಸ್ವರೂಪವಾದ ಪಂಜುರ್ಲಿ ದೈವವನ್ನ ತುಳುನಾಡಿನ ಜನರು ಹೆಚ್ಚಾಗಿ ಆರಾಧನೆ ಮಾಡ್ತಾರೆ ಈ ದೈವದ ಅನೇಕ ವಿಚಾರಗಳನ್ನ ಹೆಚ್ಚಿನ ಜನರು ಕಾಂತಾರ ಸಿನಿಮಾ ಮೂಲಕ ತಿಳ್ಕೊಂಡಿದ್ದಾರೆ ಆದರೆ ಕಾಂತಾರ ಸಿನಿಮಾ ಬಂದದ್ದೇ ಬಂದಿದ್ದು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ವಿಚಾರಗಳಿಗೆ ದೈವದ ಹೆಸರು ಮತ್ತು ಆಚರಣೆಗಳು ಮಿಸ್ಯೂಸ್ ಆಗ್ತಾ ಇದೆ ಇದೀಗ ದೈವದ ಹೆಸರಿಗೆ ಅಪಕೀರ್ತಿ ತರುವಂತಹ ವಿಚಾರವೊಂದು ಹುಬ್ಬಳ್ಳಿಯಲ್ಲಿ ನಡೆದಿದೆ ಈ ಬಗ್ಗೆ ಕರ್ನಾಟಕ ಟಿವಿ ಸಾಕ್ಷಿ ಸಮೇತ ವರದಿ ನೀಡ್ತಿದೆ ಪಂಜುರ್ಲಿ ದೈವಕ್ಕೆ ಮದ್ಯವನ್ನ ನೈವೇದ್ಯವಾಗಿ ಇಡುವ ಆಚರಣೆ ಇಲ್ಲ ಆದರೆ ಹುಬ್ಬಳ್ಳಿಯ ಒಂದು ಡಾಬಾಕ್ಕೆ ಪಂಜುರ್ಲಿ ಎಂಬ ಹೆಸರಿಟ್ಟು ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡ್ತಿದ್ದಾರೆ ಹುಬ್ಬಳ್ಳಿಯ ಹೊರವಲಯದ ಪಾಳೆ ಗ್ರಾಮದ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನ ಪಂಜುರ್ಲಿ ಫ್ಯಾಮಿಲಿ ಡಾಬಾದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡಲಾಗ್ತಿದೆ ಈ ಮೂಲಕ ಪಂಜುಲಿ ದೈವದ ಹೆಸರಿಗೆ ಕಳಂಕ ತರುವ ಕೆಲಸ ಆಗ್ತಿದೆ ಫ್ಯಾಮಿಲಿ ಡಾಬಾ ಎಂದು ಕರೆಸಿಕೊಳ್ಳೋ ಈ ಡಾಬಾದಲ್ಲಿ ರಾಜಾರೋಷವಾಗಿ ಅನುಮತಿಯನ್ನೇ ಪಡೆದೇ ಅಕ್ರಮ ಸಾರಾಯಿ ಮಾರಾಟ ಮಾಡುವ ದೃಶ್ಯಗಳು ಕ್ಯಾಮೆರಾ ಕಣ್ಣಿಗೆ ಬಿದ್ದಿವೆ ಈ ಡಾಬಾದ ಮಾಲೀಕ ಹೀಗೆ ಈ ನಡೆಸ್ತಾ ಇರೋದು ಅಧಿಕಾರಿಗಳಿಗೆ ಗೊತ್ತಿದ್ರು ಈ ಪಂಜುರ್ಲಿ ಡಾಬಾದಲ್ಲಿ ಕಡಿಮೆ ದರದಲ್ಲಿ ಓಟಿ ಸೇರಿದಂತೆ ಇತರೆ ಸಾರಾಯಿಗಳನ್ನ ಬಾಕ್ಸ್ ನಲ್ಲಿಟ್ಟು ಮಾರಾಟ ಮಾಡಲಾಗ್ತಿದೆ ಈ ಬಗ್ಗೆ ಕರ್ನಾಟಕ ಟಿವಿ ಪ್ರಶ್ನೆ ಮಾಡ್ತಿದ್ದಂತೆ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು ಪಂಜುರ್ಲಿ ಡಾಬಾದ ಮೇಲೆ ಏಕಾಏಕಿ ರೈಡ್ ಮಾಡಿ ಎಲ್ಲಾ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ಈ ಡಾಬಾ ಮಾಲೀಕನಿಗೆ ಈ ಹಿಂದೆಯೂ ಒಂದೆರಡು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸವನ್ನ ಮುಂದುವರಿಸಿದ್ದಾನೆ ಇದನ್ನ ನೋಡ್ತಾ ಇದ್ರೆ ಅಧಿಕಾರಿಗಳೇ ಇವರಿಗೆ ಸಹಾಯ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತೆ